ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ. ಫ್ರೆಂಡ್ಸ್, ಇವತ್ತಿನ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ 2020-21 ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳೊಂದು ಇಂಪಾರ್ಟೆಂಟ್ ಅಪ್ಡೇಟ್ನ ಬಂದಿದೆ. ಅದು ಏನು ಅಪ್ಡೇಟ್ ಅಂತ ವಿಡಿಯೋ ಸಂಪೂರ್ಣ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ, ಹಾಗೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರು, ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಇಂಜಿನಿಯರಿಂಗ್ ಓದ್ತಾಯಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಗೆ ಬೋನಿಫೈ ಡೀಟೇಲ್ಸ್ ಬಂದಿಲ್ಲ, ಇದ್ರ ಬಗ್ಗೆ ನಮ್ಮ ಯೂನಿವರ್ಸಿಟಿ ಏನಾದರೂ ಆಕ್ಷನ್ ತೆಗೆದುಕೊಂಡಿದೆ ಏನು, ಮತ್ತು ಕಾಲೇಜ್ನವರು ಏನು ಸಂಬಂಧಪಟ್ಟ ಏನಾದರೂ ಒಂದು ಮಾಹಿತಿನ ನೀಡ್ತಾ ಇದ್ದಾರೆ ಏನು, ಈ ದೃಢೀಕರಣ ಯಾವ ಥರ ಮಾಡಬೇಕು, ಮತ್ತು ಬಾಕಿ ಉಳಿಸಿರ್ತಕ್ಕಂಥ ಸ್ಕಾಲರ್ಶಿಪ್ನ ಯಾವಾಗ ಬಿಡುಗಡೆ ಮಾಡ್ತಾರೆ, ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ಬಿಡುಗಡೆ ಮಾಡಿದ್ದಾರೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಏನು ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದ ಬಗ್ಗೆ ಮಾಹಿತಿನ ತೆಗೆದುಕೊಂಡಿದ್ದಾರೆ, ಮತ್ತು ಹೊಸದಾಗಿ ಮತ್ತು ನವೀಕರಣ ಮಾಡಿಕೊಳ್ಳಿಕ್ಕೆ ಎರಡಕ್ಕೂ ವಿದ್ಯಾರ್ಥಿಗಳಿಗೆ ಕೂಡ ಏನಪ್ಪ ಅಂದರೆ ಹೊಸದೊಂದು ಮಾಹಿತಿಯನ್ನು ಬಿಟ್ಟುಕೊಟ್ಟಿದ್ದಾರೆ, ಸರ್ಕ್ಯುಲರ್ ಕೂಡ ಹಾಕಿದ್ದಾರೆ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಏನು ಮಾಹಿತಿ ಹಾಕಿದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ಮೊದಲನೇದಾಗಿ ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯ ಓದ್ತಾ ವಿದ್ಯಾರ್ಥಿಗಳು ನೋಡಿ ಫ್ರೆಂಡ್ಸ್, 21 ಅಕ್ಟೋಬರ್ 2021 ಬಂದಿರತಕ್ಕಂಥ ಒಂದು ಲೇಟೆಸ್ಟ್ ಆಗಿ ಒಂದು ಅಪ್ಡೇಟ್ ಇದು. ರಾಜ್ಯ ವಿದ್ಯಾರ್ಥಿ ವೇತನ ಕುರಿತು ಒಂದು ಸುತ್ತೋಲನೆ ಹೊರಡಿಸಿದ್ದಾರೆ. ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ವಿದ್ಯಾರ್ಥಿಗಳು ಬೋನಿಫೈಡ್ ರಿಸಲ್ಟ್ಸ್ ಡೇಟಾಗೆ ಸಂಬಂಧಿಸಿದ ಮಾಹಿತಿಯನ್ನು ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯದ ಹೋಮ್ ಪೇಜ್ನಲ್ಲಿ SSP ವೆರಿಫಿಕೇಶನ್ ಲಿಂಕ್ ಅನ್ನು ಕೂಡ ಸಂಪರ್ಕಿಸಲು ಕೋರಿದೆ. ಅಂದರೆ ಅರ್ಥ ನೀವು SSPನಲ್ಲಿ ವೆರಿಫೈ ಮಾಡ್ಕೋಬಹುದು, ಮತ್ತು ಅದರ ಜೊತೆಗೆ VTVಯಿಂದ ವಿದ್ಯಾರ್ಥಿಗಳ ಬೋನಿಫೈಡ್ ಮತ್ತು ರಿಸಲ್ಟ್ ಡೇಟಾ ಸಲ್ಲಿಕೆ ಆಗಿರೋ ಮಾಹಿತಿಯನ್ನು ಇಮೇಲ್ನ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಮುಖಾಂತರ ಲಿಂಕನ್ನು ಕೂಡ ನೀವು ಪಡ್ಕೋಬಹುದು ಅಂತ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾದರೆ ನೋಡಿ ಫ್ರೆಂಡ್ಸ್, ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ 2ನೇ ಸೆಮಿಸ್ಟ್ರು, 5ನೇ ಸೆಮಿಸ್ಟ್ರು ಮತ್ತು 7ನೇ ಸೆಮಿಸ್ಟ್ರು ಮತ್ತು 9ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳು ಯೂನಿವರ್ಸಿಟಿ ರಿಜಿಸ್ಟರ್ ನಂಬರ್ನ ನಮೂದಿಸಿ ತಮ್ಮ ಮಾಹಿತಿಯನ್ನು ಪಡ್ಕೋಬಹುದು ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ನೀವು 3, 5, 7 ಹಾಗೂ 9ನೇ ಸೆಮಿಸ್ಟರ್ ಓದ್ತಾ ಇದ್ರಿಂದ ಇಂಜಿನಿಯರಿಂಗ್ನಲ್ಲಿ ಅವರು ನಿಮ್ಮ ಬೋನಿಫೈಡ್ ಮತ್ತು ರಿಸಲ್ಟ್ ಡೇಟಾ ಎರಡೂ ಕೂಡ ಸಲ್ಲಿಕೆ ಆಗಿದಾವೋ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು, ಮತ್ತು ಅದ್ರ ಬಗ್ಗೆ ಸಲ್ಲಿಕೆ ಆಗಿತ್ತಪ್ಪ ಅಂದರೆ ಅದು ಕಂಪಲ್ಸರಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಅದ್ರ ಜೊತೆಗೆ ಇನ್ನೊಂದು ಕೂಡ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್, 2020-21 ಪ್ರವೇಶ ಪಡೆದಿರ್ತಕ್ಕಂಥ ಫಸ್ಟ್ ಇಯರ್ ಅಥವಾ ಲ್ಯಾಟರಲ್ ಎಂಟ್ರಿ ಡಿಪ್ಲೊಮಾ ವಿದ್ಯಾರ್ಥಿಗಳು ತಮ್ಮ ರೆಸ್ಯೂಮ್ ಐಡಿಯನ್ನು ನಮೂದಿಸಿ ಮಾಹಿತಿಯನ್ನು ಕೂಡ ಪಡ್ಕೋಬಹುದು ಅಂತ ತಿಳಿಸ್ಕೊಟ್ಟಿದ್ದಾರೆ. ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಬೋನಿಫೈಡ್ ಡೇಟಾವನ್ನು ಮಾತ್ರ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ಸಲ್ಲಿಸಿರ್ತಾರೆ, ಬೋನಿಫೈಡ್ ಡೇಟಾ ಮಾತ್ರ ಸಲ್ಲಿಸಿದ್ದಾರೆ. ರಿಸಲ್ಟ್ ಡೇಟಾವನ್ನು PU ಬೋರ್ಡ್ ಅಥವಾ ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಇಲಾಖೆಯವರು SSPಗೆ ಸಲ್ಲಿಸಿದ್ದಾರೆ. ಹಾಗಾಗಿ ಏನಪ್ಪ ಅಂದರೆ ನಾವು ಓನ್ಲಿ ಏನಂದರೆ ಬೋನಿಫೈಡ್ ಡೇಟಾ ಅಂದರೆ ರಿಸಲ್ಟ್ಸ್ ಯಾವ ವಿದ್ಯಾರ್ಥಿ ಯಾವ ಕಾಲೇಜಿನ ಓದ್ತಾ ಇದ್ದಾರೆ, ಅವ್ರ ರಿಜಿಸ್ಟರ್ ನಂಬರ್ ಏನು, ಮತ್ತು ಯಾವ ಕೋರ್ಸ್ ಅಡ್ಮಿಷನ್ ಆಗಿದ್ದಾರೆ, ಯಾವಾಗಿನ ಅಡ್ಮಿಷನ್ ಆಗಿದ್ದಾರೆ, ಎಷ್ಟು ಫೀಸ್ ಪೇ ಮಾಡಿದ್ದಾರೆ, ಈ ಬೋನಿಫೈಡ್ ಡೇಟಾಸ್ನ ಮಾತ್ರ ಸಲ್ಲಿಸಿರ್ತೀವಿ ಹೊರತು ಓಲ್ಡ್ ಡೇಟಾ PUC ಪಾಸ್ ಆಗಿ ಬಂದಿದ್ದರೆ ಅಥವಾ ಡಿಪ್ಲೊಮಾ ಪಾಸ್ ಆಗಿ ಬಂದಿದ್ದರೆ ಆ ಮಾಹಿತಿನ DT ಮತ್ತು PU ಬೋರ್ಡ್ನ ಸಪ್ಲೈ ಮಾಡಿರ್ತಾರೆ ಅಥವಾ ಕೊಟ್ಟಿರ್ತಾರೆ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, ಮಿಸ್ ಮ್ಯಾಚ್ ಡೇಟಾ ಬಗ್ಗೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಇಲಾಖೆ ಒದಗಿಸಿರೋ ಮಾಹಿತಿ ಪ್ರಕಾರ ವಿಶ್ವವಿದ್ಯಾಲಯ ಕಾಲೇಜುಗಳ ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯ ಸಲ್ಲಿಸಿರೋ ಮಾಹಿತಿಯನ್ನು ವಿಶ್ವವಿದ್ಯಾಲಯ ದಾಖಲೆ ಪ್ರಕಾರ ಏನಪ್ಪ ಅಂದರೆ ನಿಮ್ಮ ಡೇಟಾನ ಕರೆಕ್ಟನ್ನು ಕೊಟ್ಟಿದ್ದೀವಿ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಒಂದು ವೇಳೆ ಇದರಲ್ಲಿ ಏನಪ್ಪ ಅಂದರೆ ನಿಮ್ಮ ಡೇಟಾ ಏನಾದರೂ ಮಿಸ್ ಮ್ಯಾಚ್ ಆಗಿತ್ತಂದರೆ, ಮಿಸ್ ಮ್ಯಾಚ್ ಡೇಟಾ ಬಗ್ಗೆ ಏನಾದರೂ ನಿಮ್ಮ ವ್ಯತ್ಯಾಸ ಕಂಡು ಬಂದಲ್ಲಿ ಸದರಿ ಕಾಲೇಜಿನವ್ರಿಗೆ ಏನಾದರೂ ನೀವು ಪ್ರಿನ್ಸಿಪಲ್ಗೆ ಮಾಹಿತಿನ ಒದಗಿಸಿ ಅವರೇ ಜವಾಬ್ದಾರಿ ಇರ್ತಾರೆ, ಆ ಡೇಟಾನ ಕರೆಕ್ಟ್ ಮಾಡೋದು ಕೂಡ ಅವ್ರಿಗೆ ಇರ್ತಾರೆ. ಹಾಗಾಗಿ ಸಾಕಷ್ಟು ಜನ ವಿದ್ಯಾರ್ಥಿ ಕೇಳ್ತಿದ್ರು ಮಿಸ್ ಮ್ಯಾಚ್ ಡೇಟಾ ಬೋನಿಫೈಡ್ ಡೇಟಾ ಸಪ್ರೇಟ್ ಆಗಿಲ್ಲ, ಇದಕ್ಕೆಲ್ಲ ಕಾಲೇಜಿನ ಪ್ರಿನ್ಸಿಪಾಲರೇ ಜವಾಬ್ದಾರಾಗಿರ್ತಾರೆ ಅಂತೇಳಿ ಕುಲಸಚಿವರು ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯವರು ಏನಪ್ಪ ಅಂದರೆ ಎಲ್ಲ ಕಾಲೇಜಿಗೆ ಇಂಜಿನಿಯರಿಂಗ್ ಕಾಲೇಜಿನ ಪ್ರಿನ್ಸಿಪಾಲ್ಗಳಿಗೆ ಮತ್ತು ತಮ್ಮ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರಾಂಶುಪಾಲರ ಮಾಹಿತಿಗೆ ಇದನ್ನು ಸಲ್ಕ್ಯೂರ್ನ ಹಾಕಿದ್ದಾರೆ. ಹಾಗಾಗಿ ಇನ್ನು ಮುಂದೆ ನೀವು ಮಿಸ್ ಮ್ಯಾಚ್ ಡೇಟಾ ಬೋನಿಫೈಡ್ ಡೀಟೇಲ್ಸ್ಗಳು ಏನಾದರೂ ತೊಂದರೆಗಳಿದ್ದು ಅಂದರೆ ನೀವು ಕೂಡಲೇ ನಿಮ್ಮ ಪ್ರಿನ್ಸಿಪಲ್ಗಳಿಗೆ ಮಾಹಿತಿ ಒದಗಿಸಿ, ಯಾಕಂದರೆ ಈ ಸರ್ಕ್ಯುಲರ್ನ ಕೂಡ ಬಿಟ್ಟಿದ್ದಾರೆ. ಹಾಗಾಗಿ ಇನ್ನು ಮುಂದೆ ನೀವು ಯಾವುದೇ ಒಂದು ಕಾರಣಕ್ಕೂ NGO ಅವಶ್ಯಕತೆಯಲ್ಲಿ ಎಲ್ಲರೂ ಕೂಡ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗೇ ಆಗುತ್ತೆ. ಇದು ಇಂಪಾರ್ಟೆಂಟ್ ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು. ಸಾಕಷ್ಟು ಜನ ವಿದ್ಯಾರ್ಥಿಗಳು VTVನಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಲಕ್ಷಾಂತರ ವಿದ್ಯಾರ್ಥಿ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಕೋನದಿಂದ ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ತಿಳಿಸಿದಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.